ನಮ್ಮ ಕಾರ್ಯಕ್ರಮದ ಕೆಲವು ಇಂಪಾರ್ಟೆಂಟ್ ವಿಷಯಗಳಿದೆ. ಸೊ ನಾವು ಈ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ಪ್ರಪ್ರಥಮವಾಗಿ ಹೊರಟಾಗ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದು ಫಸ್ಟು ಬೀದರಲ್ಲಿ, ಬೀದರ್ ಜನ. ಬೀದರಲ್ಲಿ ನಾವು ಒಂದು ಅತಿ ದೊಡ್ಡದಾದಂತಹ ಕಾರ್ಯಕ್ರಮ ಆಲ್ರೆಡಿ ಮಾಡಿದ್ವಿ. ಬೀದರಲ್ಲೂ ಕೂಡ ಇದೇ KMN ಚಾನೆಲ್ ಫಿಲಮ್ ಸ್ಕೂಲ್ ಇದೆ, ಅಲ್ಲಿ ಅದ್ದೂರಿಯಾದಂಥ ಕಾರ್ಯಕ್ರಮ ನಾವು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಅಲ್ಲೂ ಕೂಡ ನಮಗೆ ಬೆನ್ನೆಲುಬಾಗಿದ್ದಂತಹ ನಾನು ಆಕ್ಚುಲಿ ಅವ್ರನ್ನ ಸ್ಪಾನ್ಸರ್ ಅಂತ ಕರೆಯೋದಕ್ಕೆ ನಮ್ಮ ಬ್ಯಾಕ್ ಸಪೋರ್ಟ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ಐ ಲೈಕ್ಸ್ ಟು ಇನ್ವೈಟ್ ದ BSK ಫ್ಯಾಮಿಲಿ ಆನ್ ದ ಸ್ಟೇಜ್. ಪ್ಲೀಸ್ ಫಾರ್ ದ ಹೋಲ್ BSK ಫ್ಯಾಮಿಲಿ ಚಪ್ಪಾಡೆ ಪ್ಲೀಸ್ ಎವ್ರಿವನ್. ಕ್ಯಾನ್ ಐ ಹ್ಯಾವ್ ಎ ಮೈಕ್? ಸೊ ನಂಗೆ ಫಾರ್ಮಲ್ ಆಗಿ ಮಾತಾಡ ಇಷ್ಟ ಇಲ್ಲ ಸರ್. ಹಾಯ್ ಸರ್, ಬನ್ನಿ, ನೀವು ನಮ್ಗೆ ಹೆಲ್ಪ್ ಮಾಡಿದ್ದೀರಾ, ನೀವು ನಮ್ಗೆ ಸ್ಪಾನ್ಸರ್ ಮಾಡಿದ್ದೀರಾ ಹಂಗೆ ಹೇಳೋದಕ್ಕಿನ ನಿಮ್ಮನೆ ಹುಡುಗ ಇಲ್ಲಿ ನಿಂತ್ಕೊಂಡಿದ್ದಾನೆ, ಬೀದರಿಂದ ಒಂದು ಜವಾಬ್ದಾರಿ ತೊಗೊಂಡು ನೀವು ಕಳಿಸಿದ್ರಿ. ಗುಲ್ಬರ್ಗಾದಲ್ಲಿ ನಾವು ಆಲ್ರೆಡಿ 5 ವರ್ಷದಿಂದ ಇದ್ದೀವಿ. ಗುಲ್ಬರ್ಗಾದ ಜನ ತುಂಬ ಒಳ್ಳೆಯವರು, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ನೀವು ಅಂತ ನನಗೆ ಗೈಡೆನ್ಸ್ ಕೊಟ್ರಿ. ಸೊ ಇವತ್ತು ನಾವು ಇಲ್ಲಿದ್ದೀವಿ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಹಲೋ, ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಚಿಕ್ಕ ಮಕ್ಕಳನ್ನು ಅವರ ಕಲಾವನ್ನು ಹೊರಗೆ ತೆಗೆದು ನೀವು ಅವರಿಗೆ ಒಂದು ಒಳ್ಳೆಯ ಸ್ಟೇಜ್ ಕೊಡಬೇಕಂಥೇಳಿ ಇಷ್ಟಪಟ್ಟಿದ್ದೀರಾ, ಅದಕ್ಕೆ ನನಗೆ ಚೆನ್ನಾಗಿ ಅನ್ನಿಸ್ತು. ಅದರ ಸಲುವಾಗಿ ನಿಮಗೆ ಬೀದರ್ನಲ್ಲಿ ಕೂಡ ಸ್ಪಾನ್ಸರ್ಡ್ ಮಾಡಬೇಕಂತ ಅನ್ನಿಸ್ತು. ಆಮೇಲೆ ನೀವು ಗುಲ್ಬರ್ಗ ಮಾಡ್ತಾ ಇದ್ದು ಹೇಳಿದ್ದಿರಲ್ಲ, ಗುಲ್ಬರ್ಗ ಅಲ್ಲಿ ಅಂತೂ ನಮ್ಮ BSK ಫ್ಯಾಷನ್ಗೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ನನ್ನ ಕ್ವಾಲಿಟಿಗೆ. ನಾನು 5 ವರ್ಷ ಆಯಿತು, ನನ್ನೊಂದು ಒಳ್ಳೆಯ ಹೆಸರಿದೆ ಇಲ್ಲಿ. ನನಗೆ ಜನ ನನ್ನ ಕ್ವಾಲಿಟಿಯನ್ನು, ನನ್ನ ಫಿಟ್ಟಿಂಗು, ನಮ್ಮದು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಇಷ್ಟಪಟ್ಟು ಬಹಳಷ್ಟು ಕಸ್ಟಮರ್ ಇದ್ದಿರ್ಬೋದು, ಶಾಯದ್ ನನಗೆ ಗುರುತಿಡಲಿಕ್ಕಿಲ್ಲ ಇಲ್ಲಿ. ಯಾಕಂದರೆ ನಾನು ಬಾಂಬೆಯಲ್ಲಿ ಇರ್ತೀನಿ, ನಮ್ಮ ಮಕ್ಕಳಿರ್ತಾರೆ ಇಲ್ಲ, ಹುಡುಗರು ಇವರೆಲ್ಲ ಶಾಪ್ನಲ್ಲಿರ್ತಾರೆ, ಇವರಿಗೆಲ್ಲ ಗುರುತಿಡ್ತಾರೆ, ಆದರೆ ನನಗೆ ಗುರುತಿರಲಿಲ್ಲ. ಬಟ್ ನೀವೇನು ಕೆಲಸ ಮಾಡ್ತಿದ್ರಲ್ಲ ಅದರ ವಿಷಯ ಏನು, ನನಗೆ ಮುಂದೆ ಒಂದು ಟೈಮ್ ಕೊಡಿ, ಆಮೇಲೆ ಹೇಳ್ತೀನಿ. ನಿಮ್ಮ ಸ್ಟೇಜ್ಗೆ, ನಿಮ್ಮದು ಕ್ಲಾಸಿಗೆ ಸಾಕಷ್ಟು ಜನರು ತನ್ನ ಅಡ್ಮಿಷನನ್ನು ಮಾಡಿ ಇನ್ನು ತುಂಬ ಒಂದು ಒಳ್ಳೆಯ ಸ್ಟೇಜ್ ಹೋಗಿದೆಲ್ಲ ಚಿಕ್ಕ ಹುಡುಗರಿಗೆ ಅಂತ ಹೇಳಿ ನಾನು ಆಸೆ ಪಡ್ತೀನಿ. ಅದಕ್ಕೆ ಖುಷಿಯಾಗಿ ನಿಮಗೆ ಸ್ಪಾನ್ಸರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ಮಾಣಿಪ್ರಭು ಸರ್, ಒಂದೆರಡು ಮಾತು ನಿಮ್ಮ ಕಡೆಯಿಂದ. ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ವಿ, ಅಂಥ ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ತುಂಬಾ ಸಪೋರ್ಟ್ ಬೇಕಾಯಿತು, ಅದರಲ್ಲಿ ಫಸ್ಟ್ ನಂಗೆ ಸಾಥ್ ಕೊಟ್ಟಂಥದ್ದು ಸರ್ ನೀವೇ. ಹೆಂಗೆ ಅನ್ಸಿದೆ ಸರ್ ಅಲ್ಲಿಂದ ಇಲ್ಲಿವರು ಜರ್ನಿ ತೊಗೊಂಬಂದಿದ್ವಿ? ಬೀದರ್ಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ, ಬೀದರ್ಗಿಂತ ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಇದು ಬೀದರ್ಲಿ ಎಷ್ಟು ಸಕ್ಸಸ್ ಆಗಿದೆ ಅದಕ್ಕಿಂತ ಇಲ್ಲಿ ಜಾಸ್ತಿ ಸಕ್ಸಸ್ ಆಗಿದೆ. ಈ ನಮ್ಮ ಕಡೆ ಹುಡುಗರಿಗೆ ಈ ಥರ ಒಂದು ಸ್ಟೇಜ್ ಭಾಳ ನೆಸರಿ ಆದ ಸ್ಟೇಜು, ಯಾಕಂದರೆ ನಾವು ಎಲ್ಲ TVಯಲ್ಲಿ ನೋಡ್ತಾ ಇರ್ತೀವಿ ಸಾರಿಗಮಪ್ಪ ಆ ಚಾನಲ್ ಈ ಚಾನಲಲ್ಲೆಲ್ಲ, ಜೀ ಕನ್ನಡದಲ್ಲಿ, ಕಲರ್ಸಲ್ಲಿ. ನಮ್ಮ ಮಕ್ಕಳು ಆ ಸ್ಟೇಜಿಗೆ ಬೆಳಿಬೇಕಂತೇಳಿ ನಮ್ಮ ಆಸೆ ಇರುತ್ತೆ, ಆದರೆ ನಮ್ಮ ಮಕ್ಕಳಿಗೆ ಎಲ್ಲಿ ಕಳಿಸ್ಬೇಕು ಅಂತ ಗೊತ್ತಾಗಲ್ಲ. ಆ ರೀತಿಯಾಗಿ ಇವರು ಒಂದು ಚೆನ್ನಾಗಿ ಒಂದು ಆನ್ಲೈನ್ ಚಾನಲ್ ಮೂಲಕ ಇದೊಂದು ಸ್ಕೂಲ್ನ ಓಪನ್ ಮಾಡಿದ್ದಾರೆ. ಇದು ಬೀದರಲ್ಲೂ ಚೆನ್ನಾಗಿ ಕೆಲಸ ಮಾಡಿದೆ, ಅದೇ ರೀತಿ ಗುಲ್ಬರ್ಗದಲ್ಲೂ ಮಾಡ್ದಂತ ಆಸೆ ಪಡ್ತೀನಿ. ಎಲ್ಲರೂ ತಮ್ಮ ಮಕ್ಕಳನ್ನು, ಎಲ್ಲ ಮಕ್ಕಳಲ್ಲೂ ಒಂದು ರೀತಿಯ ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟನ್ನು ತಾವು ಕಂಡುಹಿಡಿದು ಯಾವ ದಿಕ್ಕಿಗೆ ಹೋಗ್ಬೇಕಂತ ನೀವು ಚೂಸ್ ಮಾಡಿ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಸರ್. ಮೇಡಮ್, ಕ್ಯಾನ್ ಐ ಹ್ಯಾವ್ ಯು 2 ವರ್ಡ್ಸ್ ಅನ್ ಅಬೌಟ್? ಮೇಡಮ್ ತೋ ಬಹುತ್ ಭಾರಿ ಭಾಷಣ ಕರ್ತೇ ಹೈ ದೇಖೋ. ಚಲೋ, ದೋಸ್ತ್ ಶಬ್ದ ಬೋಲ್ತೀನಿ. ನಾನೇನಂತಂದ್ರೆ, ಇವಾಗ ಇಷ್ಟು ಜನ ಬಂದಾರಲ್ಲ, ಇನ್ನು ಮುಂದೆ ಇದ್ರೆ 10 ಪಸ್ಟು ಜನ ಬರ್ಲಂತೆ, ಅದೇ ನನ್ನ ಕೋರಿಕೆ. ಖಂಡಿತ ಅಮ್ಮ, ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಇವತ್ತು ಇನ್ನೂ ಹಲವಾರು ಜನ ನಮ್ಮ ಜೊತೆ ಇದ್ದಾರೆ. ಸೊ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದೇನು, ಹಿಂಗೆ ಕರೀರಿ ನಮ್ಗು ಅಂತೇಳಿ ನಿಮ್ಗೆ ಸಾಥ್ ಕೊಡೋದು ಅಷ್ಟೇ. ಎಸ್, ಕರೆಯೋದೇ ನಮ್ಮ ಮನೆ ಮಗ. ನಾನು ಆಕ್ಚುಲಿ ನಿಮ್ಮ ಮನೇಲಿ ಇದ್ದಾಗ ನಿಮ್ಗೆ ಕರೆಯೋದೇನಂತ, ನೀವು ಮನೆ ಮಗ ಆದ್ರೆ ನಾವು ನಿಮ್ಮ ತಾಯಿ ಅನ್ಕೊಂಡು ಮುಂದುವರಿಸ್ತೀವಿ. ಸೊ ನಿಮ್ಮ ಒಂದು ಫ್ಯೂ ವರ್ಡ್ಸ್ ಅಂಡ್ ಒನ್ ಆಲ್ ದ ಬೆಸ್ಟ್ ಬೈಟ್ ಸರ್, ಅಟ್ ಲೀಸ್ಟ್. ಥ್ಯಾಂಕ್ ಯು ಸರ್ ಎಲ್ಲರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಸೊ